ಅವನಿಗೆ ಯೌವರಾಜ್ಯಾಭಿಷೇಕ ಮಾಡಿ ವಾನಪ್ರಸ್ಥಾಶ್ರಮಿಯಾಗಬೇಕೆಂಬುದೇ ನನ್ನ ಈ ಹೊತ್ತಿನ ತೀವ್ರವಾದ ಅಭಿಲಾಷೆ. ಪೂರ್ವಜರನ್ನು ನಾನು ಅನುಕರಿಸಬೇಕಾದ್ದು ನನ್ನ ಧರ್ಮ. ನನ್ನ ಈ ನಿರ್ಧಾರ ಸರಿ ತಾನೆ? ಕೆಲವೇ ಗಳಿಗೆಗಳ ಮುಂಚೆ ನಾನು ವಸಂತ ಸೇನೆಯ ಹತ್ತಿರ ಹೋದೆ. ಹುಚ್ಚನಾಗಿ ಹೋದೆ, ಹುಚ್ಚನಾಗಿ ಅವಳ ಕಾಲು ಹಿಡಿದೆ. ಅವಳಿಗೆ ಜಿಗುಪ್ಸೆ ಆಗಿ ನೀನು ನಾಯಿ ಅಂದಳು. ಒಂದೇ ಮಾತು ತಟಕ್ಕನೆ ನನಗೆ ಹೊಳೆಯಿತು. ನಾನು ಮನುಷ್ಯ ಅಲ್ಲವೇ ಅನ್ನಿಸಿತು. ನಾನು ಮನುಷ್ಯ, ಅದು ಹೊಳೆದದ್ದೇ ಎಲ್ಲ ನಿಚ್ಚಳ ಆಗಿಬಿಡ್ತು. ನಾನು ಹಗುರವಾಗಿ ಆ ಕ್ಷಣದಲ್ಲಿ ಸತ್ತು ಹುಟ್ಟಿದೆ. ನಾನು ಹೊಚ್ಚ ಹೊಸಬಾರೆ ಮಧುಕಾರಿಕೆ, ಈಗಲಾದರೂ ನಂತಿಯ? ನಾನು ಅವಳ ಬಗ್ಗೆ ವ್ಯಂಗ್ಯ ಆಡಲಾರೆ ಅಂತ. ಹೇ ಭಗವಂತ, ಇಂದು ನನ್ನ ತಮ್ಮ ಈ ಮನೆ ಭಾಗ ಮಾಡು ಎನ್ನುತ್ತಿದ್ದಾನೆ ಎಂದಿಲ್ಲದೆ ಇಂದು ನನ್ನ ತಮ್ಮನಿಗೆ ನನ್ನ ಬಗ್ಗೆ ಅಪನಂಬಿಕೆ ಹುಟ್ಟಿದೆ. ನನ್ನದು ಅವನದು ಅನ್ನುವುದು ಏನು ಇದೆ? ಎಲ್ಲವೂ ನಿನ್ನೆ ಆಗಿರುವಾಗ ನಿತ್ಯ ಹೊರಗಿನವರ ಮನಸ್ಸನ್ನು ಗೆದ್ದ ನಾನು ಇಂದು ನನ್ನ ಮನೆಯಲ್ಲಿ ನನ್ನ ತಮ್ಮನ ಮನಸ್ಸನ್ನು ಗೆಲ್ಲಲಿಲ್ಲ ಎಂಬ ಚಿಂತೆಯಾಗಿದೆ. ಇದಕ್ಕೆ ಪರಿಹಾರವೆಂದರೆ ಎಲ್ಲವನ್ನು ಬಿಟ್ಟು ನಾನು ನಿನ್ನ ಸ್ಮರಣೆ ಮಾಡುತ್ತಾ ಸಾಗುತ್ತೇನೆ. ಚಲನಚಿತ್ರಗಳಲ್ಲಿ ಶಾಂತರಸ, ನಮ್ಮ ಕನ್ನಡ ಚಲನಚಿತ್ರಗಳ ವಿಷಯಕ್ಕೆ ಬರೋಣ. ಬಹುಶಃ ಈ ಕ್ಷಣಕ್ಕೆ ಹೊಡಿತಾ ಇರುವಂತಹ ಎರಡು ಉತ್ತಮ ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡಬಹುದೇನೋ. ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ, ಸಿದ್ಧಲಿಂಗಯ್ಯ ನಿರ್ದೇಶನದ್ದು, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ. ಲೌಕಿಕವಾದದ್ದೆಲ್ಲವನ್ನ ಆ ನಾಯಕ ಸಾಧ್ಯ ಮಾಡ್ತಾನೆ, ಎಲ್ಲವನ್ನ ಸಾಧಿಸ್ತಾನೆ, ಬರಡು ಭೂಮಿಯಲ್ಲಿ ಬಂಗಾರವನ್ನೇ ಬೆಳೀತಾನೆ. ಅಪವಾದಗಳು, ಹೊಣೆಗಾರಿಕೆ, ಎಲ್ಲ ಹಂತಗಳು ಮುಗಿದ ಮೇಲೆ ಇದರಿಂದ ಆಚೆ ಮತ್ತೆಲ್ಲೋ ಸಮಾಧಾನವಿದೆ ಅಂತ ಎಲ್ಲವನ್ನ ತ್ಯಾಗ ಮಾಡಿ ಸಮಾಧಾನದ ಆ ಸ್ಥಿತಿಯನ್ನ ತಲುಪುವ ಸಲುವಾಗಿ ಅದನ್ನ ಹುಡುಕ್ತಾ ಹೊರಡ್ತಾನೆ. ಇದೇ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಜೀವನ ಚೈತ್ರ ಚಿತ್ರದಲ್ಲಿ ಮಕ್ಕಳು ಸರಿಯಾಗಿಲ್ಲ, ಹೆಂಡತಿ ಅಗಲಿದ್ದಾಳೆ, ಆ ಸಂದರ್ಭದಲ್ಲಿ ಕಥಾನಾಯಕ ಶಾಂತಿಯನ್ನ ಹುಡುಕಿಕೊಂಡು ಸಮಾಧಾನಕ್ಕೋಸ್ಕರ ಹಿಮಾಲಯದತ್ತ ಸಾಗ್ತಾನೆ. ಅಂದ್ರೆ ಈ ಲೌಕಿಕವಾದದ್ದು, ಈ ನಿತ್ಯದ ಜಂಜಾಟ ಇವೆಲ್ಲದರಿಂದ ಆಚೆ ಬರಬೇಕಾದ್ರೆ ಮತ್ತೇನೋ ಇದೆ, ಅದಕ್ಕೊಂದು ಸಾಧನೆ ಬೇಕು, ಅದಕ್ಕೊಂದು ಸಾಧನ ಬೇಕು, ಇವೆಲ್ಲವನ್ನ ತಿಳಿಸುವಂತಹ ಅನೇಕ ಅನೇಕ ಪ್ರಯೋಗಗಳು, ಪ್ರಯತ್ನಗಳು ಚಲನಚಿತ್ರಗಳಲ್ಲೂ ಸಹ ಸಾಧ್ಯವಾಗಿದೆ. ಇರನ ಗಂಟೆದ ಮುಳ್ಳು ಗುಂಬೆ ಮಲ್ಲರೆ ಗಂಟೆದ ಮುಳ್ಳು ಎಲ್ಲೇ ಮಿನಿಟ್ದ ಮುಳ್ಳು ಎಲ್ಲಪ್ಪನಾಗ ಪಿರಿತಿಡು ದೀತಿಯ ಕುದರು ಇದ್ದಿತ್ತ ಅದನ್ನ ಕುದರೆ ನೆನಪಾಗುಜಿ ಶಾರದ ಬೈದ
ಅಣ್ಣ, ಈ ತರ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಅಪ್ಪ ಅಮ್ಮನ್ನ ಗೋಲ್ಬಿಸ್ಕೊಂಡ್ರಿ ಯಾವ ಅರ್ಥನೂ ಇಲ್ಲ. ಸ್ವಲ್ಪ ಸಮಾಧಾನದಿಂದ ಹಾಗೂ ಶಾಂತ ರೀತಿಯಿಂದ ಯೋಚನೆ ಮಾಡಿ ನೋಡಿ. ಅಪ್ಪನನ್ನ ವಿರೋಧ ಕಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅವ್ರು ಏನ್ ಹೇಳಿದ್ರು ನಿನ್ನ ಒಳ್ಳೆದಕ್ಕೋಸ್ಕರನೇ ಹೇಳ್ತಾರೆ ಅನ್ನೋದನ್ನ ಚೆನ್ನಾಗಿ ನೆನಪಲ್ಲಿ. ಅವರು ಜೀವನದಲ್ಲಿ ತುಂಬಾ ನೋಡಿದ್ದಾರೆ, ಸಂಸಾರಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದಾರೆ. ಅವರಿಗೆ ಸಂತೋಷವನ್ನು ಕೊಡು, ದುಃಖ ಕೊಡಲಿಲ್ಲ. ಅವರ ಮನಸ್ಸನ್ನು ಪ್ರೀತಿಯಿಂದ ದ್ವೇಷದಿಂದ. ಇವತ್ತು ನಾವು ಸಮಾಜದಲ್ಲಿ ಇಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದು ನಮ್ಮ ತಂದೆ ತಾಯಿಗಳು ಕೊಟ್ಟ ಒಳ್ಳೆ ಸಂಸ್ಕಾರನೇ ಕಾರಣ ಅನ್ನೋದನ್ನ ಯಾವತ್ತಿಗೂ ಬದುಕನ್ನು ಶಾಂತ ರೀತಿಯಿಂದ ಅದೇ ಜೀವನ. ಭಗವಂತ ನಿರ್ಮಿಸಿರುವ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯ ವಿಕಾಸಕ್ಕೂ ಪೂರಕ ವ್ಯವಸ್ಥೆ ಅಂತರ್ಗತವಾಗಿದೆ. ಅಚ್ಚರಿ ಎಂಬಂತೆ ಸಹಜೀವಿಗಳಿಂದ, ಪ್ರಾಣಿಗಳಿಂದ ಹಾಗೂ ನಿಸರ್ಗದಿಂದ ಪಾಠ ಕಲಿಯುವಂತ ಅಂತಹ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿಯೂ ಇದೆ. ಇಡೀ ಜೀವನವೇ ನಿರಂತರ ಕಲಿಕೆ, ಇಡೀ ವಿಶ್ವವೇ ವಿದ್ಯಾನಿಲಯ. ಇಲ್ಲಿ ಪ್ರತಿ ಜೀವಿಯು ತನ್ನ ಅನುಭವಗಳಿಂದ ನಿರಂತರವಾಗಿ ಕಲಿಯುತ್ತಿರುತ್ತದೆ. ವಸುಧಾ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೇಹ ಅಂತ, ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆತ್ಮ ಅಂತ ಇರ್ತದೆ. ದೇಹಕ್ಕೆ ಕಲೆ ಹತ್ತಿದ್ರೆ ನಡೀತದೆ ವಸುಧಾ, ಯಾಕಂದ್ರೆ ಅದನ್ನು ತೊಳಿಬಹುದು. ಆದ್ರೆ ಆತ್ಮಕ್ಕೆ ಆತ್ಮಕ್ಕೆ ಕಲಿ ಹತ್ತಿದ್ರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಹೇಳು, ಆತ್ಮಕ್ಕೆ ಕಲಿ ಹತ್ತಿ ಕೊಡಬಾರ್ದು. ಕುರುಡು ಕಾಂಚಾಣ ಕುಳಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ, ಹಗುರವಾಗಿ ಹರಿಯುತ್ತಿದ್ದ ನೂರಾರು ಮೋಡಗಳ ಎಡೆಯಲ್ಲಿ ಒಂದು ದೊಡ್ಡ ಮೋಡ ಕುಯ್ಯನೆ ತೀರಿ ಬಂತು. ಬಂದು ಎದುರಿನ ಪರ್ವತಾಗ್ರಹಕ್ಕೆ ಮೃದುವಾಗಿ ಬಿಕ್ಕಿ ಹೊಡೆದು ಮತ್ತು ಮುನ್ನುಗ್ಗಿತು. ಅಲ್ಲಿ ಮುತ್ತೆ ಮುತ್ತೆಯಾಗಿ ಸುರುಳಿ ಸುತ್ತ ತೊಡಗಿತು. ಸುರುಳಿ ಸುತ್ತಿ ಸುತ್ತಿ ಕೆಳಮುಖವಾಗಿ ಇಳಿದಿಳಿದು ಕೆಳಗೆ ಹಬ್ಬಿದ ಕಾಡು ನಾಡಿನಲ್ಲಿ ಪ್ರವಾಹಿಸಿ ಮರ ಮರಗಳ ಸಂದು ಸಂದುಗಳಲ್ಲಿ ಅವಿಚಿತ್ತ ನಸು ಕತ್ತಲನ್ನು ಬಿಡುಗೈತು. ಇದು ಬೆಕ್ಕುಳು. ಈಗ ಶ್ರಾವಣ ಮಾಸ, ಅವರು ಲಕ್ಕ ಸೋಮ ಎಂಬ ಅನಾಥ ಅಡೆಮಾರಿಗಳು. ಅವರು ಕೆಲಸ ಮಾಡುತ್ತಿರುವುದು ಬೆಕ್ಕನೂರು ಸುಬ್ಬೇಗೌಡರ ಮನೆಯಲ್ಲಿ. ಪೂರ್ತಿ ಕತೆ ನಾನೇ ಹೇಳಬೇಕಾ? ಮುಂದೆ ನಡೆಯುವುದೆಲ್ಲ ಮೋಡಗಳ ಚಪ್ಪರದ ಕೆಳಗೆ ಮಾನವನ ವ್ಯಾಪಾರ. ಸಂತೋಷ ಪರಮೋ ಲಾಭಃ, ಶಮೋಹಿ ಪರಮಂ ಸುಖಂ. ಶಾಂತಿಯೇ ಅಂತಿಮವಾದ ಸುಖ. ನಮ್ಮೆಲ್ಲರ ಈ ಒಟ್ಟು ಬದುಕಿನ ಆಶಯ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಸಮಾಧಾನಗಳು. ಆ ಶಾಂತ ಚಿತ್ತ ನಮ್ಮದಾಗಬೇಕು. ಮುಗಿದು ಸಮರ ನರಬಲಿ, ನರರು ನರರ ನಂಬಲಿ ಅನ್ನುವಂಥದ್ದು ಕವಿ ಕರೆ. ನರರು ನರರನ್ನ ನಂಬಬೇಕು, ಶಾಂತತೆ ನೆಲೆಸಬೇಕು. ಶಾಂತಿಗಾಗಿ ಯುದ್ಧ, ಭ್ರಾಂತಿಯೋ ಶುದ್ಧ ಅನ್ನುವಂಥ ಮಾತಿದೆ. ಶಾಂತಿಗಾಗಿ ಯುದ್ಧ, ಎಂಥ ವಿಪರ್ಯಾಸ! ಇವೆಲ್ಲವನ್ನ ತೊರೆದು ಸಂಯಮ ಸ್ಥಿತಿಯಲ್ಲಿ, ಸಂಸ್ಕಾರದ ಸ್ಥಿತಿಯಲ್ಲಿ ಮನಸ್ಸನ್ನು ನಾವು ಹಸನುಗೊಳಿಸಿದಾಗ ಆ ಶಾಂತಿ, ಶಾಂತತೆ, ದಿವ್ಯ ಮೌನ, ಶಾಂತರಸದ ಅನುಭೂತಿ ನಮಗೆ ಪ್ರಾಪ್ತವಾದೀತು. ಓಂ ಶಾಂತಿ. ಹಂಗಲ್ಲ ಮಗ, ದೇಶ ಕಾಯಕ್ಕೆ ಅಂತ ಲಕ್ಷಾಂತರ ಜನ ತಾಯಿಯಂದ್ರು ತಮ್ಮ ಮಕ್ಕಳನ್ನ ಬಿಟ್ಕೊಟ್ಟಿರೋದಕ್ಕೆ ಅಲ್ವೇ ನಾವಿವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಯ್ತಿರೋದು. ಕಿರಿದಾಗಿ ಬೆಳೆದ ಹೂವು ಅತ್ಯಾವ ನೆತ್ತಿ ಮೇಲಾರ ನಲಿಬೇಕು, ಇಲ್ಲ ಹೆಣ್ಮಕ್ಳು ನುಡಿನಾರ ಸೇರಿ ನಗಬೇಕು.
ಆ ಗಿಡಕ್ಕೂ ಒಂದ್ ಬೆಲೆ, ಒಂದ್ ಬೆಲೆ. ಪ್ರಪಂಚಕ್ಕೆ ಹೆಸರಾಗಿರೋ ಆ ತಿಮ್ಮಕ್ಕಜ್ಜಿ ಸೇವೆ ಮಾಡಕ್ಕೆ ನನ್ ಮಗ ಹೋಯ್ತದೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ಯಾವುದಾದ್ರೆ ಹೇಳಪ್ಪ. ಭಗವದ್ಗೀತೆ ಸುಖ ದುಃಖ, ಸಫಲತೆ ವಿಫಲತೆ, ಬಂಗಾರ ಮತ್ತು ಮಣ್ಣು, ಮಿತ್ರ ಮತ್ತು ಶತ್ರುವಿನ ನಡುವೆ ವ್ಯತ್ಯಾಸ ಮಾಡುವುದಿಲ್ಲ, ಸಮಾನತೆ ಸೋದರತ್ವದ ಭಾವನೆ ಇದೆ ಭಗವದ್ಗೀತೆಯಲ್ಲಿ. ಹೊಸ ಬೆಳಕು ನಂತರ ಬೆಳಗುತ್ತಿದೆ, ನಿನ್ ಮಳೆಯೇ ಕರೆಯುತ್ತಿದೆ, ಪಾಲು ಕೊನಲು ನಾಳ ನಾಳಗೆ ಬರಿಸು ತುಂಬುದು ಅಮೃತತ್ವ. ವೇಗಮಂ ಶೌರ್ಯಮಂ ವೀರ್ಯಮಂ ನಿಧನ ನಿಧುವನ ಪದದ ಮಧುರ ಚೈತನ್ಯಮ. ಖ್ಯಾತ ನಿರೂಪಕಿ ನಟಿ ಚಿತ್ರತಾರೆ ಅಪರ್ಣಾ ವಸ್ತಾರೆಯವರೇ, ಶಾಂತರಸದ ಮೂರು ಕಂತುಗಳನ್ನು ಉತ್ತಮ ಮಾರ್ಗದರ್ಶನದ ಮೂಲಕ ಚೆನ್ನಾಗಿ ನಡೆಸಿಕೊಂಡಿದ್ದೀರಾ. ತಮಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಮೇಡಮ್. ದೇಶ ವಿದೇಶಗಳಿಂದ ಬಹಳ ಆಸಕ್ತಿಯಿಂದ ತಮ್ಮ ಕಲಾ ಪ್ರೌಢಿಮೆ ಮೆರೆದ ಪ್ರಬುದ್ಧ ನಟ ನಟಿಯರೇ, ತಮಗೆಲ್ಲರಿಗೂ ಪ್ರತ್ಯೇಕವಾಗಿ ಶರಣು ಶರಣು. ನವರಸಗಳ ಈ ಸರಣಿ ಕಾರ್ಯಕ್ರಮ ಇಂದಿಗೆ ಸಂಪೂರ್ಣ ಯಶಸ್ಸಿನೊಂದಿಗೆ ಸುಸಂಪನ್ನಗೊಂಡಿದೆ. ಅದಕ್ಕೆ ಕಾರಣ ದಿವ್ಯ ಮಾರ್ಗದರ್ಶನ ನೀಡಿದ ನಮ್ಮೆಲ್ಲ ನಿರ್ದೇಶಕ ರಂಗಮಿತ್ರರು, ನಟ ನಟಿಯರು, ಎಲ್ಲದಕ್ಕೂ ಮಿಗಿಲಾಗಿ ನೀವು ಅಸಂಖ್ಯಾತ ವೀಕ್ಷಕ ಬಂಧುಗಳು, ತಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಈ ನವರಸ ಸರಣಿಯ ನಿರ್ಮಾಣಕ್ಕೆ ಸಹಾಯ ನೀಡಿದಂತಹ ಸನ್ಮಿತ್ರ ವಿಘ್ನೇಶ್ವರ ಅಡಿಗರೆ, ತಮಗೂ ವಂದನೆಗಳು. ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹೊಸ ಪ್ರಯತ್ನಗಳೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ವಂದನೆಗಳು.